ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ತುಂಬ ದಿವಸ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಯಾಕೋತ ಮಾಡ್ತಾ ಇರೋದು, ಈಗ ನಾವು ಟೆಂಪಲ್ಗೆ ಹೊರಟಿದ್ದೀವಿ. ಸೊ ಈ ನಮ್ಮ ಮನೆ ದೇವ್ರ ಟೆಂಪಲ್ಲು, ಆ ವಿಡಿಯೋನ ನಾನು ಇದು ಮುಂಚೆ ಹಾಕಿದ್ದೀನಿ. ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತೀನಿ, ಹೋಗಿ ಚೆಕ್ ಮಾಡಿ, ಗುಡ್ಡದ ರಂಗನಾಥ ಸ್ವಾಮಿ ಟೆಂಪಲ್ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ಇರೋದು ವಿಶೇಷ ಅಲ್ಲ, ಹೋಗ್ತಾ ಇರೋ ದಾರಿ ವಿಶೇಷ. ಹೌದು ಫ್ರೆಂಡ್ಸ್, ನೋಡಿ ಈಗ ನೀವು ರೋಡ್ ನೋಡ್ತಾ ಇದ್ದೀರಲ್ಲ, ಈಗ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ ಇಲ್ಲಿ ಓಡಾಡಿರೋರಿಗೆ. ಓಡಾಡಿಲ್ಲ ಅನ್ನೋರಿಗೆ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆಯವ್ರಿಗೂ ನೋಡಿ. ವಿಡಿಯೋ ಚೆನ್ನಾಗಿದೆ. ಯಾವ ರೋಡು ಗೊತ್ತಾಯಿತು? NH 275. ಹೌದು ಫ್ರೆಂಡ್ಸ್, ಬೆಂಗಳೂರು ಮೈಸೂರು ಹೈವೇ ರೋಡ್. ಈ ರೋಡ್ ತೋರಿಸ್ಬೇಕು ಅನ್ನೋ ಕಾರಣಕ್ಕೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬೆಂಗಳೂರು ಮೈಸೂರು ಹೈವೇ ರೋಡಲ್ಲಿ ನಾವು ಬಿಡ್ದಿ ಸ್ಟಾರ್ಟ್ ಮಾಡಿದ್ರೆ ಬಿಡ್ದಿ ರಾಮನಗರ ಚನ್ನಪಟ್ಟಣ, ಸೊ ಫುಲ್ಲು ಹೊಸ ರೋಡಲ್ಲಿ ಎಂಟ್ರಿ ಆಗುತ್ತೆ. ನಮಗೆ ಹೋಗ್ತಾ ದಾರಿನಲ್ಲಿ ಸುತ್ತಮುತ್ತ ಹಳ್ಳಿಗಳಿದ್ವಲ್ಲ, ಯಾವುದು ಕಾಣೋದಿಲ್ಲ. ನೋಡಿ, ನೋಡ್ತಾ ಇದ್ದೀರಲ್ಲ, ಇದು ರಾಮನಗರ ಬೆಟ್ಟ. ನಮಗೆ ಹೈವೇ ರೋಡಲ್ಲಿ ಹೋಗ್ತಾ ಬೆಟ್ಟ ಈ ರೀತಿ ಕಾಣುತ್ತೆ. ಬೆಟ್ಟ ಪಕ್ಕನೇ ರೋಡ್ ಬಂದಿರೋದ್ರಿಂದ, ರೋಡ್ಗೆ ಮಧ್ಯದಲ್ಲಿ ಸಿಕ್ಕಿರೋದ್ರಿಂದ ಬೆಟ್ಟ ಸ್ವಲ್ಪ ಕಟ್ ಮಾಡಿಕೊಂಡು ಮಿಕ್ಕಿದೆಲ್ಲ ಹಾಗೆ ಬಿಟ್ಟಿದ್ದಾರೆ. ರೋಡ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾವು ಹೋಗ್ತಾ ಇದ್ದಂಥ ಕ್ಲೈಮೇಟ್ಗೆ ಈ ರೋಡು, ನಾನು ಸೀರಿಯಸ್ಲಿ ಇದು ಬೆಂಗಳೂರು ಮೈಸೂರು ರೋಡು ಅಂತಲೇ ನಮ್ಗೆ ಅನ್ನಿಸ್ತಾ ಇರಲಿಲ್ಲ, ಆ ರೀತಿ ಇತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ಈ ರೋಡ್ ವ್ಯೂನ ಹಾಗೆ ಎಂಜಾಯ್ ಮಾಡ್ಕೊಂಡು ಬನ್ನಿ. ನಾನು ಮತ್ತೆ ದೇವಸ್ಥಾನದ ಹತ್ರ ಹೋದ್ಮೇಲೆ ಸಿಗ್ತೀನಿ. Thank you.
ಹೇಗಿತ್ತು ರೋಡು? ಚೆನ್ನಾಗಿತ್ತಲ್ಲ ಈ ರೋಡ್ ಜರ್ನಿನ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಆ ರೋಡ್ ನೋಡಿಬಿಟ್ಟು. ನಾನು ಆಗಲೇ ಹೇಳ್ದಂಗೆ ಟೆಂಪಲ್ಗೆ ಹೋಗ್ತಿದ್ದೀವಿ ಅಂತಂದ್ವಲ್ಲ, ಸೊ ಟೆಂಪಲ್ ಹತ್ರ ಬಂದು ದರ್ಶನ ಎಲ್ಲ ಮುಗೀತು. ಅದಾದ ನಂತರ ನಾವಿಲ್ಲಿ ಈ ಪ್ಲೇಸಿಗೆ ಬಂದೋ ನೀರು ನೋಡೋಣ ಅಂತ. ನೋಡಿ, ನಿಮಗೆ ಈ ಪ್ಲೇಸ್ ನೋಡಿದ್ರೆ ನಿಮಗೆ ಯಾವುದಾದ್ರು ಪ್ಲೇಸ್ ನೆನಪಾಗ್ತಿದೆಯಾ ಅಂತ ನಿಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಯಾವ ಪ್ಲೇಸ್ ಅಂತ ನಾನು ನಿಮ್ಗೆ ಮುಂದೆ ಹೇಳ್ತೀನಿ. ಸೊ ಗೊತ್ತಾಯ್ತಾ ಯಾವ ಪ್ಲೇಸ್ ಅಂತ? ಗೊತ್ತಾಗಿರೋರು ಕಮೆಂಟ್ಸ್ ಮೂಲಕ ತಿಳಿಸಿ. ಗೊತ್ತಾಗಲಿಲ್ಲ ಅಂದರೆ ಈ ಪ್ಲೇಸ್ ವಿಡಿಯೋನ ನಾನು ಈ ಮುಂಚೆ ಹಾಕಿದ್ದೆ. ಶಿಂಶಾ ನದಿಗೆ ಕಟ್ಟಿರೋಂಥ ಚೆಕ್ ಡ್ಯಾಮ್ ಇದು. ಇದಕ್ಕೂ ಮುಂಚೆ ಹಾಕಿರೋ ವಿಡಿಯೋ ಕ್ಲಿಪ್ನು ಕೂಡ ಹಾಕ್ತೀನಿ, ಅದನ್ನು ನೋಡಿ ಇದನ್ನು ನೋಡಿ ಏನು ಡಿಫ್ರೆನ್ಸ್ ಕಾಣಿಸ್ತು ನಿಮಗೆ ಅಂತ, ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ. ಮಳೆ ಬಂದು ಎಲ್ಲ ಕಡೆ ನೀರು ಹೆಚ್ಚಾಗಿತ್ತು, ಅದೇ ರೀತಿ ಇಲ್ಲೂ ಕೂಡ ನೀರು ಹೆಚ್ಚಾಗಿ ನೋಡಿ ಯಾವ ರೀತಿ ಹೋಗ್ತಿದೆ ಅಂತ. ಇದಕ್ಕೂ ಮುಂಚೆ ಈ ಜಾಗ ಹೇಗಿತ್ತು ಅಂತ ನೋಡಿ. ಈಗ ನೋಡಿ, ಇದೇ ಜಾಗ ಈಗ ನೀರು ತುಂಬಿಕೊಂಡಿದೆ. ಈಗ ನೋಡ್ತಿದ್ದೀರಲ್ಲ, ಈ ವಿಡಿಯೋನ ಚೆಕ್ ಮಾಡಿ ನನ್ನ ಚಾನಲ್ಗೆ ಹೋಗ್ಬಿಟ್ಟು ನೋಡಿ. ಇವಾಗಿನ ವಿಡಿಯೋನು ಇದನ್ನು ಎರಡು ಹಾಕಿದ್ದೀನಿ. ಎಷ್ಟು ನೀರು ಹೆವಿ ಆಗಿದೆ ಅಂದರೆ, ಆವಾಗ ನಾರ್ಮಲ್ಲು ಅಲ್ಲಿ ಹತ್ರ ಹೋಗಿ ಆಟಾಡಿಕೊಂಡು ಎಲ್ಲ ಮಾಡ್ಕೊಂಡು ಬರ್ಬೋದಿತ್ತು, ಅಲ್ಲಿ ಮೀನೆಲ್ಲ ಹಿಡಿಬೋದಿತ್ತು. ಬಟ್ ಇವಾಗ ಮಾತ್ರ ಕೆಳಗಡೆ ಇಳಿಯೋಕ್ಕೆ ಆಗಲ್ಲ, ಅಲ್ಲಿ ಮೇಲೆ ನಿಂತ್ಕೊಂಡ್ರೇ ನಮಗೆ ಎವಿ ಭಯ ಆಗುತ್ತೆ, ಬಿದ್ದೋಗ್ಬಿಡ್ತೀವಿ ಅನ್ನೋ ಅಂತ. ನೋಡಿ ಈ ರೀತಿ ಫೋರ್ಸ್ ಬಂದರೆ ಹೆಂಗಾಗುತ್ತೆ? ಸಿಕ್ಕಾಪಟ್ಟೆ ನೀರು ತುಂಬಿಕೊಂಡಿದೆ. ಮಳೆ ಬಿದ್ದುಬಿಟ್ಟು ಎಲ್ಲ ಕಡೆ ನೀರು ಹೇಗೆ ಜಾಸ್ತಿ ಆಗಿದೆಯೋ ಇಲ್ಲೂ ಕೂಡ ಹೆವಿ ಆಗಿಬಿಟ್ಟಿದೆ. ನಮ್ಮ ಇಲ್ಲಿ ಕಟ್ಟೆ ನೋಡ್ತಿದ್ದೀರಲ್ಲ, ಅಲ್ಲಿ ನಿಂತ್ಕೊಂಡ್ರೆ ನೀರು ನಮ್ಮ ಕೈಗೆ ಸಿಕ್ತಿತ್ತಂತೆ, ಅಷ್ಟು ಇತ್ತಂತೆ ಮುಂಚೆ. ಈಗ ಕಮ್ಮಿ ಆಗಿದೆ ಅಂದರೆ ಈಗ ನಾವು ಹೋದಾಗ ಈ ನೀರು ಕಾಲು ಭಾಗ ಆಗಿದೆ ಅಂತೆ. ನೋಡಿ ಇಲ್ಲಿ ಇಲ್ಲಿ ಅಲ್ಲೇ ಬರ್ತಿದೆಯಲ್ಲ, ಅಲ್ಲಿ ಒಂದು ಕಲ್ಗಳಾಕಿ ಕಟ್ಟೆ ಕಟ್ಟಿದ್ರು, ಅವಲ್ಲೇ ನೋಡಿದ್ರಲ್ಲ ನೀವು ಆ ರೀತಿ ಅದೇ ಜಾಗ ಇದು. ಬಟ್ ಆ ಕಲ್ಲೇ ಕಿತ್ಕೊಂಡು ಹೊರಟೋಗಿದೆಯಂತೆ, ಮೂರು ನಾಲ್ಕು ಕಲ್ಲು. ಸೊ ಹಾಗಾಗಿ ಈ ರೀತಿ ಆಗಿಬಿಟ್ಟಿದೆ. ಈಗ ಫಿಶಿಂಗ್ ಆಗಲಿ ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಕೆಳಗಡೆ ಕಳಿಸೋದೇ ಇಲ್ಲ ಇವಾಗ, ಆ ರೀತಿ ಆಗಿಬಿಟ್ಟಿದೆ. ನನಗೆ ಇದು ಒಳ್ಳೆ ಸಮುದ್ರದ ಅಲೆ ನೋಡ್ದಂಗೆ ಆಗ್ತಾ ಇದೆ ಈ ಚೆಕ್ ಡ್ಯಾಮ್ನ ನೋಡಿ. ಈ ಪ್ಲೇಸ್ ಇದೆಯಲ್ಲ, ಇದು ಇವಾಗ ಹೆವಿಯಾಗಿ ಮಳೆ ಬಂದು ಈ ರೀತಿ ಕಾಣಿಸ್ತಿದೆ. ಇದಕ್ಕೂ ಮುಂಚೆ ವಿಡಿಯೋ ಒಂದು ಹಾಕ್ತೀನಿ ನೋಡಿ, ಒಂದು ಸಣ್ಣ ಕ್ಲಿಪ್ ನೋಡಿ, ನೋಡ್ಕೊಂಬನ್ನಿ, ನಾನು ಆಮೇಲೆ ಹೇಳ್ತೀನಿ. ನೋಡ್ತಾ ಇದ್ದೀರಲ್ಲ, ಇದು ಹಳೆ ವಿಡಿಯೋದು ಕ್ಲಿಪ್ ಇದು. ನೋಡಿ ಈ ರೀತಿ ಇತ್ತು, ಇಷ್ಟು ಅಂದರೆ ಇದು ನಾರ್ಮಲಿ ಇನ್ನೊಂದು ಚೂರು ಜಾಸ್ತಿ ಆಗ್ತಿದ್ದಂತೆ ಸ್ವಲ್ಪ ಮಳೆ ಬಂದಾಗ. ಈ ರೀತಿ ಆಟ ಆಡಿಕೊಂಡು ಅಲ್ಲಿ ಹೋಗಿ ಕೂತ್ಕೊಂಡು ನಾವು ಈ ಬಂಡೆಗಳ ಮೇಲೆಲ್ಲ ಕೂತ್ಕೊಂಡು ಫೋಟೋಶೂಟ್ ಮಾಡಿ ಮತ್ತು ಫಿಶಿಂಗ್ ಮಾಡ್ಬೋದು ಇಲ್ಲೆಲ್ಲ ಆರಾಮಾಗಿ. ಫಿಶಿಂಗ್ ಎಲ್ಲ ಮಾಡಿಕೊಂಡು ನಾವು ಬಂದಿದ್ದು ಇವಾಗಿನ ವಿಡಿಯೋ ನೋಡಿ. ನೋಡಿ ಇದೇ ಜಾಗ ನೀವೀಗ ನೋಡಿದ್ದು, ಇದೇ ಜಾಗ ಈ ರೀತಿ ಆಗಿದೆ ಇವಾಗ. ಸಿಕ್ಕಾಪಟ್ಟೆ ಹೆವಿ ಮಳೆಗೆ ಎಲ್ಲ ಕಡೆ ನೀರು ತುಂಬಿಕೊಂಡಿದೆ. ನಾವು ಹೋಗಿ ಟೆಂಪಲಿಂದ ಈ ಚೆಕ್ ಡ್ಯಾಮ್ಗೆ ಒಂದು 3-4 ಕಿಲೋಮೀಟ್ರ್ ಆಗುತ್ತೆ. ಅಷ್ಟು ದೂರದಿಂದಲೇ ನಮಗೆ ಇದ್ರ ಸೌಂಡು ಕೇಳಿಸ್ತಾ ಇತ್ತು, ಅಲೆದು ಸಿಕ್ಕಾಪಟ್ಟೆ ಸೌಂಡ್ ಕೇಳಿಸ್ತಿತ್ತು. ಆ ಸೌಂಡ್ಗೆ ನಾವು ಆ್ಯಕ್ಚುಲಿ ಬಂದಿದ್ದು ಒಂಥರ ಸಾರ್ಥಕ ಆಯಿತು. ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿರೋ ವಿಡಿಯೋ ನೀವು ನೋಡಲಿ ಅಂತ ನಾನು ಈ ವಿಡಿಯೋ ಹಾಕ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗಿನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ಮತ್ತು ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ಮೊದಲಿಗೆ ನಿಮ್ಗೆ ಬಂದು ತಲುಪುತ್ತೆ. ಸೊ ಆಗ ಪಟ್ ಅಂತ ನೋಡಿಬಿಡ್ಬೋದು ನೀವು ವಿಡಿಯೋನ. ಈ ನೀರನ್ನ ನೋಡ್ತಾರೆ ನಮಗೆ ಹೋಗೋಕ್ಕೆ ಮನಸ್ಸೇ ಇರಲಿಲ್ಲ, ತುಂಬ ಹೊತ್ತಿಲ್ಲೇ ಟೈಮ್ ಸ್ಪೆಂಡ್ ಮಾಡ್ದೋ. ಬಟ್ ಹೋಗಲೇಬೇಕಲ್ಲ, ಸೊ ಬೆಂಗಳೂರು ಕಡೆ ಹೊರಟೋ. ನಾವು ಹೊರಡೋ ಮಧ್ಯದಲ್ಲಿ ಹಳ್ಳೀಲಿ ತೋಟಗಳ ಹತ್ರ ಅಥವಾ ಗದ್ದೆ ಹತ್ರ ನೋಡಿ ನಮಗೆ ಸುಮಾರು ನವಿಲುಗಳು ಕಾಣಿಸ್ತು. ಎಲ್ಲನೂ ನಮ್ಮ ಕ್ಯಾಮ್ರಾಗೆ ಸಿಗಲಿಲ್ಲ. ನೋಡಿ ಇದು ನಮ್ಮ ಕ್ಯಾಮ್ರಾಗೆ ನಾನು ವಿಡಿಯೋ ಮಾಡೋಕ್ಕೋಸ್ಕರನೇ ಅದು ಹತ್ರ ಬಂತು ಅನಿಸುತ್ತೆ. ನಮ್ಮೂರ ಹೆಸರು ಬಂದು ನವಿಲೆ ಅಂತ, ನವಿಲೆ ಎಂಬ ಗ್ರಾಮ. ಸೊ ಆ ನವಿಲೆ ಎಂಬ ಗ್ರಾಮದಲ್ಲಿ ನವಿಲು ಕಾಣಿಸ್ತೀವಿ ಅಂದರೆ ಹೆಂಗೆ? ನಮ್ಗೆ ಯಾವಾಗ ಬಂದಾಗಲೂ ಕಾಣಿಸುತ್ತೆ, ಬಟ್ ಹತ್ರ ಹೋಗೋಕ್ಕಾಗಲ್ಲ, ವಿಡಿಯೋ ಮಾಡೋಕ್ಕಾಗಲ್ಲ. ಬಟ್ ಈ ಸತಿ ಕಾರಲ್ಲಿ ಹೋಗ್ತಾ ಹಾಗೆ ಕಾಣಿಸ್ತು, ಸಖತ್ತಾಗಿರೋ ವ್ಯೂ ಸಿಕ್ತು ನಮಗೆ. ನಾನು ಮುಂಚೆ ಹೇಳ್ದಂಗೆ ನಮ್ಗೆ ತುಂಬ ನವಿಲುಗಳು ಕಾಣಿಸ್ತು, ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ಈ ಮುಂದೆ ಬಂದರೆ ನಮ್ಗೆ ಇಲ್ಲಿ ಇನ್ನೊಂದು ಕೂಡ ಕಾಣಿಸ್ತು ನೋಡಿ, ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ.
ನಮ್ಮ ಜೊತೆಗೆ ಬಂತು, ಹಾಗೆ ಮರೆ ಆಗಿಬಿಡ್ತು. ಸುಮಾರು ಹೊತ್ತಕ್ಕಾದೋ ನಮಗೆ ಬರಲಿಲ್ಲ, ಮುಂದಕ್ಕೆ ವಿಡಿಯೋ ಸಿಗಲಿಲ್ಲ, ಅಷ್ಟೇ ಸಿಕ್ಕಿದ್ದು. ಸೊ ಹಾಗೆ ಮುಂದೆ ಬಂದರೆ ಇಲ್ಲಿ ಇನ್ನೊಂದು ಸೈಡು ಎಣ್ಣವಿಲ್ಗಳು, ಇಲ್ಲೊಂದು ಸುಮಾರು ಇದ್ದು ಒಂದು 7-8 ಒಟ್ಟಿಗೆ ಇದ್ದು ನಮ್ಮ ಕ್ಯಾಮ್ರಾಗೆ ಸಿಕ್ಕಿದ್ದಿಷ್ಟೇ. ಇನ್ನು ಮುಂದೆ ಗಣ್ಣವಿಲ್ಗಳು ಇನ್ನು 2 ಇದ್ದು, ಬಟ್ ತುಂಬ ದೂರ ಇದ್ದು ನಮಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮಳೆ ಹೆಚ್ಚಾಗಿದ್ರಿಂದನೇ ಏನೋ ನಮಗೆ ಅಷ್ಟಾಗಿ ನನಗೆ ಗೊತ್ತಾಗಲಿಲ್ಲ. ಬಟ್ ನವಿಲು ಅಷ್ಟೇ ಅಲ್ಲ, ತುಂಬ ಪಕ್ಷಿಗಳು ನಮಗೆ ಈಸಲಿ ಕಂಡು, ಅದೇ ರೀತಿ ಕೊಕ್ಕರೆ, ಬಾತುಕೋಳಿಗಳು ಕೂಡ, ಮತ್ತು ಇನ್ನೂ ಸುಮಾರು ಪಕ್ಷಿಗಳ ಹೆಸರು ನನಗೆ ಗೊತ್ತಿಲ್ಲ. ಈಸಲಿ ತುಂಬ ಪಕ್ಷಿಗಳನ್ನ ನೋಡಿದೊ, ಆದರೆ ಎಲ್ಲನೂ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಾವು ಮಾಡೋ ಅಷ್ಟೊತ್ತಿಗೆ ಹೊರಟೋಗ್ತಿದ್ದೋ, ಅವೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹಾಗೆ ನಾವು ಬೆಂಗಳೂರು ಕಡೆ ಹೊರಟೋ. ಬರುವಾಗ ನೀವು ಹೈವೇ ರೋಡ್ ನೋಡಿದ್ರಿ, ಸೊ ಹೋಗುವಾಗ ಹೇಗಿದೆ ನೋಡಿ, ಅದನ್ನು ತೋರಿಸ್ತೀನಿ ನಾನೀಗ. ಸೊ ನೆಕ್ಸ್ಟು ಇದು NH 275ಗೆ ಟೋಲ್ ಮಾಡ್ತಾರೆ ಎಲ್ಲ ಫುಲ್ ರೆಡಿ ಆದಮೇಲೆ. ಸೊ ಆಗ 2-wheelersನೆಲ್ಲ ಬಿಡಲ್ಲ, 4-wheelersು ಹೆವಿ ವೆಹಿಕಲ್ಸ್ ಮಾತ್ರ. ಸೊ 2-wheelers ಅವರು ಓಡಾಡೋಂಗಿದ್ರೆ ಈಗಲೇ ಓಡಾಡ್ಕೋಬಿಡಿ, ಸಕ್ಕತ್ತಾಗಿರುತ್ತೆ ನಿಮಗೆ ಈ ರೋಡಲ್ಲಿ ಜರ್ನಿ. ನೀವೆಲ್ಲರೂ ತುಂಬ ಎಂಜಾಯ್ ಮಾಡ್ತೀರಾ. ಯಾರು ಇನ್ನೂ ಹೋಗಿಲ್ಲ ಅಂದರೆ ಬೇಗ ಹೋಗಿ. ಆಮೇಲೆ ಜೊತೆಗೆ ಇನ್ನೊಂದೇನು ಅಂದರೆ, ನೆಕ್ಸ್ಟು ಟೋಲ್ಗೆ ಒಂದು ವೆಹಿಕಲ್ಗೆ 250 rupees ಚಾರ್ಜ್ ಅಂತೆ. ಸಿಕ್ಕಾಪಟ್ಟೆ ಹೆವಿ ಆಯಿತು ಸ್ವಲ್ಪ ಚಾರ್ಜು. ಬಟ್ ಏನಂದರೆ ಎಕ್ಸ್ಪ್ರೆಸ್ ಹೋಗ್ಬೋದು ಏನೋ ಗೊತ್ತಿಲ್ಲ, ಬಟ್ ಈ ರೋಡಲ್ಲಿ ಹೋಗೋಕೆ ಚೆನ್ನಾಗಿರುತ್ತೆ. ಬಟ್ ಏನೇ ಆದರೂ ವಿಟಮಿನ್ ಎಮ್ಗೆ ಸ್ವಲ್ಪ ಕತ್ತರಿ ಜಾಸ್ತಿನೇ ಬೀಳುತ್ತೆ. ಇನ್ನೊಂದೇನು ಅಂದರೆ, ಈಗ ಮುಂಚೆ ಆದರೆ ಮಾಮೂಲಿ ಬರ್ತಿದ್ವಲ್ಲ, ಆಗ ಕೆಳಗಡೆ ಪೆಟ್ರೋಲ್ ಬಂಕ್ ಆಗಲಿ, ಹೋಟೆಲ್ ಆಗಲಿ, ಸುಮಾರು ಅಂಗಡಿಗಳು ಸಿಗ್ತಿತ್ತು, ಟೀ ಕುಡಿಯೋಕ್ಕೆ ನಿಲ್ಲಿಸ್ತಿದ್ದು, ಎಲ್ಲ ಮಾಡ್ಬೋದಿತ್ತು. ಬಟ್ ಇವಾಗ ನಿಮಗೆ ಏನು ಸಿಗೋದಿಲ್ಲ. ಬೆಂಗಳೂರಿಂದ ಬರ್ತಾ ಬಿಡ್ದಿ ರೋಡ್ಗೆ ಎಂಟ್ರಿ ಆದರೆ ಬಿಡ್ದಿಯಿಂದ, ಆಮೇಲೆ ಬಿಡ್ದಿ ರಾಮನಗರ ಚನ್ನಪಟ್ಟಣ ಆಗಿ ಮುಂದೆ ಬರುತ್ತೆ. ಸೊ ರಿಟರ್ನ್ ಬರುವಾಗಲೂ ಅಷ್ಟೇ. ಸೊ ನೀವೇನಾದರೂ ಪೆಟ್ರೋಲ್ ಫುಲ್ ಫಿಲ್ ಮಾಡ್ಕೋಬೇಕು ಅಂದರೆ, ಅಥವಾ ನೀವು ಹೊಟ್ಟೆಗೆ ಏನಾದ್ರು ಹಾಕೋಬೇಕು, ಟೀ ಕುಡಿಬೇಕು ಅಂದರೆ ಈ ರೋಡಲ್ಲಿ ಮಧ್ಯದಲ್ಲಿ ನಿಮಗೆಲ್ಲೂ ಸಿಗೋದಿಲ್ಲ. ಸೊ ಅದಕ್ಕೂ ಮುಂಚೆನೇ ನೀವು ತೊಗೊಳ್ಬೇಕು, ಇಲ್ಲಾಂದರೆ ಅದಾದಮೇಲೆ ನೀವೆಲ್ಲರೂ ಸ್ಟಾಪ್ ಮಾಡಬೇಕು. ಬಟ್ ಒಟ್ಟಿನಲ್ಲಿ ಏನು ಅಂದರೆ, ರೋಡ್ ಮಾತ್ರ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಸೊ ನೀವು ಎಂಜಾಯ್ ಮಾಡಿ. ನೋಡಿ ಈ ಪ್ಲೇಸ್ ಇದೆಯಲ್ಲ, ಈಗ ನೋಡ್ತಿದ್ದೀರಲ್ಲ, ಇದೇ ನೆಕ್ಸ್ಟ್ ಟೋಲು, ಈಗಿನ್ನ ಓಪನ್ ಮಾಡಿಲ್ಲ. ಸೊ ನೆಕ್ಸ್ಟ್ ಟೋಲ್ ಆದರೆ ಇಲ್ಲೇ ಪೇ ಮಾಡಿಬಿಟ್ಟು ಹೋಗಬೇಕಾಗುತ್ತೆ. ಈಗ ಸ್ವಲ್ಪ ದಿವಸದ ಹಿಂದೆ ಒಂದು ವಿಡಿಯೋ ವೈರಲ್ ಆಗಿತ್ತು, ನ್ಯೂಸ್ ಚಾನಲಲ್ಲೆಲ್ಲ ತೋರಿಸಿದ್ದಾರೆ. ಇದು ಈ ರೋಡಲ್ಲಿ ಒಂದು KSRTC ವೋಲ್ವ ಬಸ್ಸು ನಾರ್ಮಲಾಗಿ ಸ್ಪೀಡ ಇದ್ದೇ ಇರ್ತಾರೆ, ಇನ್ನು ಈ ರೋಡಲ್ಲಿ ಅಂದಮೇಲೆ ಕೇಳಬೇಕಾ, ಒಂದು ಸ್ವಲ್ಪ ಸ್ಪೀಡಲ್ಲಿದ್ದರು. ಸೊ ಮಳೆ ಬೇರೆ ಬರ್ತಿದ್ರಿಂದ ಸ್ಕಿಡ್ ಆಗಿದ್ದಾರೆ. ಇನ್ನೊಂದೇನು ಅಂದರೆ, ಇಲ್ಲಿ ಮುಂದೆ ಟೊಮೊಟೊ ಗಾಡಿ ಒಂದು ಅದೇನು ಸ್ಟ್ರಕ್ ಆಗಿತ್ತು, ಅದೇನಾಗಿತ್ತು, ಒಟ್ಟಿನಲ್ಲಿ ಬಿದ್ದಿತ್ತು. ಆ ಬಿದ್ದಿದ್ದ ಗಾಡಿ ನೋಡಿ ಆ ವೋಲ್ವ ಬಸ್ ಡ್ರೈವರು ಬ್ರೇಕ್ ಹೊಡೆದಿದ್ದಾರೆ ಸಡನ್ನಾಗಿ. ಸೊ ಮಳೆ ಎಲ್ಲ ಇದ್ದಿದ್ದರಿಂದ ಸ್ಕಿಡ್ ಆಗಿಬಿಟ್ಟಿದೆ, ಜಸ್ಟ್ ಮಿಸ್ಸಲ್ಲಿ ವೋಲ್ವ ಬಸ್ಸು ಬಚಾವಾಗಿದ್ದಾರೆ. ಸೊ ಓಡಾಡುವಾಗ ನೆಕ್ಸ್ಟು ಹೈವೇ ರೋಡಲ್ಲಿ ಹುಷಾರಾಗಿ ಓಡಾಡಿ, ತುಂಬ ಓವರ್ ಸ್ಪೀಡ್ ಬೇಡ ಅಂತ ನನ್ನ ಅಭಿಪ್ರಾಯ, ನಿಮಗೆ ಬಿಟ್ಟಿದ್ದು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೊಂದು ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಬಾಯ್.